ಜಗತ್ತಿಗೆ ಆರೂಢ ಜ್ಯೋತಿ ನೀಡಿದ ಕೀರ್ತಿ ಗಜದಂಡ ಶಿವಾಚಾರ್ಯರಿಗೆ ಸಲ್ಲುತ್ತದೆ ಎಂದು ಕಾಶಿಪೀಠದ ಜಗದ್ಗುರುಗಳಾದ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಹೇಳಿದರು. ಶ್ರೀಗಳು ಮಂಗಳವಾರದಂದು ದೇವರಭೂಪುರ ಗ್ರಾಮದ ಗಜದಂಡ ಶಿವಯೋಗಿಗಳ ಗುರುಮಠಕ್ಕೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಣೆ ಮಾಡಿ ಆಶೀರ್ವದಿಸಿದ ನಂತರ ಎಸ್ಎಲ್ವಿ ನ್ಯೂಸ್ನೊಂದಿಗೆ ಮಾತನಾಡಿದರು. ದೇವರಭೂಪುರ ಗ್ರಾಮದ ಗಜದಂಡ ಶಿವಯೋಗಿಗಳ ಮಠ ಅತ್ಯಂತ ಪ್ರಭಾವಿ ಮತ್ತು ಪ್ರಸಿದ್ಧ ಮಠವಾಗಿದೆ. ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ದೀಕ್ಷೆ ಕೊಟ್ಟಂತಹ ಗುರುಮಠ ಇದಾಗಿದ್ದು, ಸಿದ್ಧಾರೂಢರು 12 ವರ್ಷಗಳವರೆಗೆ ಗಜದಂಡ ಗುರುಗಳ ಸೇವೆ ಮಾಡಿ ಶ್ರೀಗಳಿಂದ ಆಶೀರ್ವಾದ ಪಡೆದು ಕನ್ನಡ ನಾಡಿಗೆ ಒಬ್ಬ ಶ್ರೇಷ್ಠ ಸಂತರಾಗಿ ಹೊರಹೊಮ್ಮಿದರು. ಅಂತಹ ಗುರು ಪರಂಪರೆಯನ್ನ ಇವತ್ತಿನ ಮಠಾಧಿಪತಿಗಳು ಕೂಡ ಮುಂದುವರಿಸಿಕೊಂಡು ಭಕ್ತರ ಕ್ಷೇಮಾಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಭಕ್ತರ ಸಹಕಾರದಿಂದ ಪಾರಂಪರಿಕ ಮಠವನ್ನ ಶಿಲಾಮಠವನ್ನಾಗಿ ನಿರ್ಮಿಸುತ್ತಿದ್ದಾರೆ. ಭಕ್ತರ ಸೇವೆ ಗುರುವಿನ ಸಂಕಲ್ಪದಿಂದ ನೂತನ ಮಠವು ಶೀಘ್ರದಲ್ಲೇ ಲೋಕಾರ್ಪಣೆಯಾಗಲಿ ಎಂದು ಆಶೀರ್ವದಿಸಿದರು. ದೇವರ ಭೂಪುರ ಗ್ರಾಮದ ಗಜದಂಡ ಶಿವಯೋಗಿಗಳ ಮಠ ಅತ್ಯಂತ ಪ್ರಭಾವಿ ಮತ್ತು ಪ್ರಸಿದ್ಧವಾಗಿರುವಂಥ ಮಠ. ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ದೀಕ್ಷಾ ಸಂಸ್ಕಾರವನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡಿರ್ತಕ್ಕಂಥ ಗುರುಮಠ ಅಂದರೆ ಗಜದಂಡ ಶಿವಯೋಗಿಗಳ ಮಠ. ಸಿದ್ಧಾರೂಢರು ಗುರುಗಳನ್ನು ಅರಸ್ತಾ ಈ ಗ್ರಾಮಕ್ಕೆ ಬಂದಾಗ ಇಲ್ಲಿರುವಂಥ ಗುರುಗಳ ಗುರುತ್ವಾಕರ್ಷಣ ಶಕ್ತಿ ಅವರನ್ನು ಆಕರ್ಷಿಸ್ತಾ ಇದೆ. ಅತ್ಯಂತ ನಿಷ್ಠೆಯಿಂದ ಸುಮಾರು 12 ವರ್ಷಗಳವರೆಗೆ ಗುರುಸೇವೆಯಲ್ಲ ಗುರುವಿನ ಕುದುರೆ ಸೇವೆಯನ್ನು ಮಾಡಿ ಗುರು ಕೃಪೆಯನ್ನು ಪಡ್ಕೊತಾರೆ. ಅವ್ರಿಗೆ ಬಹಳ ದೊಡ್ಡ ಆಶೀರ್ವಾದ ಮಾಡಿದ್ದಕ್ಕಾಗಿ ಇಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಸಂತರು ಅವರಾಗಲಿಕ್ಕೆ ಸಾಧ್ಯವಾಯಿತು. ಇವತ್ತಿನ ಮಠಾಧಿಪತಿಗಳು ಕೂಡ ಆ ಗುರು ಪರಂಪರೆ ಹಿಡ್ಕೊಂಡು ಭಕ್ತರ ಯೋಗಕ್ಷೇಮವನ್ನು ವಹಿಸ್ತಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಪ್ರಾಚೀನವಾಗಿರ್ತಕ್ಕಂಥ ಮಠವನ್ನು ಇವತ್ತು ಭಕ್ತರ ಸಹಯೋಗ ಸಹಕಾರದಿಂದ ಒಂದು ಶಿಲಾಮಠವನ್ನಾಗಿ ನಿರ್ಮಿಸಿದ್ದನ್ನು ಮುದ್ದಾಮ್ ನೋಡೋದಕ್ಕಾಗಿಯೇ ಜಗದ್ರೋಳರು ಇವತ್ತು ಮಠಕ್ಕೆ ದಯಮಾಡಿದ್ದಾರೆ. ಭಕ್ತರ ಸೇವೆ ಗುರುವಿನ ಸಂಕಲ್ಪ ಎರಡೂ ಸೇರಿ ಸುಂದರವಾದ ಮಠ ನಿರ್ಮಾಣವಾಗ್ತಾ ಇದೆ. ಆದಷ್ಟು ಬೇಗನೆ ಈ ಕಾರ್ಯ ಪೂರ್ಣಗೊಂಡು ಲೋಕಾರ್ಪಣೆ ಆಗುವಂಥ ಸಮಯ ಬೇಗನೆ ಬರಲಿ ಅಂತ ತಗೊಂಡು ಹಾರೈಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ದೇವರಭೂಪುರ ಬೃಹನ್ ಮಠದ ಪೀಠಾಧಿಪತಿಗಳಾದ ಶ್ರೀ ಅಭಿನವ ಗಜದಂಡ ಶಿವಾಚಾರ್ಯ ಶ್ರೀಗಳು, ಗುರುಗುಂಟ ಅಮರೇಶ್ವರದ ಪ್ರಧಾನ ಅರ್ಚಕ ಗಂಗಾಧರಯ್ಯ ಸ್ವಾಮಿ ಸೇರಿದಂತೆ ಭಕ್ತಾದಿಗಳು ಹಾಜರಿದ್ದರು.